ಖುಷಿಯಾದ ಅನುಭವ ಅಂತ ಹೇಳಿ ಟೈಮ್ ಜಮಾಲಿ ಗುಡ್ಡ ಅಂತ ಒಂದು ಡಿಫೆಂಟ್ ಆಗಿ ಬಂದಿದೆ ಟೈಟಲ್ ಸೊ ಮದ್ವೆ ನಂತರ ರಿಲೀಸ್ ಆಗ್ತಿರೋ ಮೊದಲ ಸಿನಿಮಾ ಅಂತ ಹೇಳ್ಬೋದು ಈ ಸಿನಿಮಾ ಬಗ್ಗೆ ಹೇಳಿ ಒನ್ ಸಪೋನ್ ಟೈಮ್ ಇನ್ ಜಮಾಲಿ ಗುಡ್ಡ ಅಂತ ಹೆಸರು ಕೇಳಿದ ತಕ್ಷಣನೇ ಎಲ್ರಿಗೂ ನಿರೀಕ್ಷೆ ಹುಟ್ಟೋದು ಸಹಜ ಬಿಕಾಸ್ ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಒನ್ಸ್ ಆನ್ ಅ ಟೈಮ್ ಅಂದ ತಕ್ಷಣ ನೆನಪುಗಳ ಸಂತೆ ಅಂತ ಹೇಳ್ಬೋದು ಸೊ ಹಾಗಾಗಿನೇ ಟ್ರೈಲರ್ ಅಲ್ಲಿ ಅದ್ಭುತವಾದ ಮಾತುಗಳಿದೆ ಅಂತ ಹೇಳ್ಬೋದು ಜೀವನ ಅನ್ನೋದು ಸಂಭ್ರಮ ಜೀವನ ಅನ್ನೋದು ನೆನಪುಗಳ ಸಂತೆ ಜೀವನ ಅನ್ನೋದು ಹೋರಾಟ ಅಂತ ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಸಾಕಷ್ಟು ವಾವ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳ್ಬೋದು ಮೊದಲೇದಾಗಿ ನಿರ್ದೇಶಕರಾದಂಥ ಕುಶಾಲ್ ಗೌಡ ಸರ್ ತುಂಬ ಸುಂದರವಾಗಿ ಪಾತ್ರಗಳನ್ನ ಕಟ್ಕೊಟ್ಟಿದ್ದಾರೆ ಒಂದು ಸಿನಿಮಾದಲ್ಲಿ ಯಾರ ಹೀರೋ ಯಾರ ಹೀರೋಯಿನ್ ಅಥವಾ ವಿಲನ್ ಕಾಮಿಡಿ ಆಕ್ಟರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಪಾತ್ರ ನಾಲ್ಕು ಜನಕ್ಕೆ ರೀಚ್ ಆಗಬೇಕು ಅಂದ್ರೆ ನಿರ್ದೇಶಕರು ಮತ್ತೆ ಅವರು ಕಟ್ಟುವಂಥ ಪಾತ್ರ ಬಹಳ ಮುಖ್ಯ ಆಗತ್ತೆ ಸೊ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಪಾತ್ರಗಳನ್ನು ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾನು ಅದನ್ನೇ ಮಾತಾಡ್ತಾ ಇದ್ದೆ ನನಗೇ ಆ ಕತೆ ಕೇಳಿದಾಗ ಮತ್ತೆ ನಾನು ಡಬ್ಬಿಂಗಲ್ಲಿ ಹೋದಾಗ ತುಂಬ ಸಲ ಇನ್ಕ್ಲೂಡಿಂಗ್ ನನ್ನ ಪಾತ್ರ ಅನಿಸ್ತು ನನಗೆ ಈ ತರ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ನಮ್ಮ ಬದುಕಲ್ಲಿದ್ದರೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ನನಗೆ ಒಂದು ಕ್ಷಣ ಅನಿಸ್ತು ಸೊ ಅಫ್ಕೋರ್ಸ್ ನೀವು ಹೇಳ್ದಂಗೆ ಮದುವೆ ಆದಮೇಲೆ ಅಂತ ಪದ ಬಳಸಿರೋದ್ರಿಂದ ನನ್ನ ಥ್ಯಾಂಕ್ ಗಾಡ್ ಲಕ್ಕಿಲಿ ನಾನು ಅಂತ ಪರ್ಸನ್ ನನಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಫ್ಯಾಕ್ಟರ್ ಈ ಸಿನಿಮಾದ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು ಇನ್ನು ಧನಸರ್ ಬಗ್ಗೆ ಮಾತಾಡಂಗೆ ಇಲ್ಲ ನಟ ರಾಕ್ಷಸ ಅಂತ ಹೇಳ್ಬಿಟ್ಟಿದ್ದಾರೆ ಅವರೊಟ್ಟಿಗೆ ಪಾತ್ರ ಮಾಡೋದು ಕೂಡ ಒಂದು ತುಂಬಾ ಖುಷಿಯ ಚಾಲೆಂಜಿಂಗ್ ಅಂತ ಹೇಳಲ್ಲ ತುಂಬ ಖುಷಿಯಾದ ಅನುಭವ ಅಂತ ಹೇಳ್ಬೋದು ಈ ಕತೆ ಕೇಳಿದಾಗ ಯಾಕೆ ಒಪ್ಕೋಬೇಕು ಅಂತ ಅನಿಸ್ತು ಯಾವ ಫ್ಯಾಕ್ಟರ್ ನಿಮ್ಗೆ ತುಂಬಾ ಇಷ್ಟ ಆಗಿ ಒಪ್ಕೊಂಡ್ರಿ ಈ ಇಡೀ ಕಥೆಯಲ್ಲಿ ಜೀವಾಳ ಅಂತ ಅಂದರೆ ಇನ್ನೋಸೆನ್ಸ್ ಅಂತ ಹೇಳ್ಬೋದು ಇವಾಗ ನಮ್ ಯಾರಲ್ಲೂ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಕಳ್ಕೊತಾ ಇದೀವಿ ಬಟ್ ಪ್ರೀತಿ ಅನ್ನೋ ವಿಷಯ ಬಂದ ತಕ್ಷಣ ಅದು ಬರೀ ಹುಡುಗ ಹುಡುಗಿಗಷ್ಟೇ ಸೀಮಿತ ಆಗಿರಲ್ಲ ನಮ್ಮ ಬದುಕಲ್ಲಿ ಬಹಳಷ್ಟು ಪಾತ್ರಗಳು ಬರುತ್ತೆ ಅದು ಅಣ್ಣನಾಗಿ ಬರ್ಬೋದು ತಮ್ಮನಾಗಿ ಬರ್ಬೋದು ಕೆಲವ್ರು ನೋಡಿದ್ರೆ ನಮ್ಮ ಮಗು ಅಂತ ಫೀಲ್ ಆಗ್ಬೋದು ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಗುರುಗಳಾಗಿ ಸೊ ಈ ರೀತಿ ಬಹಳಷ್ಟು ಪಾತ್ರಗಳು ನಮ್ಮ ಬದುಕಲ್ಲಿ ಬಂದು ಹೋಗುತ್ತೆ ಎಲ್ಲದೂ ನಾವೇನೊಂದು ವಿಶ್ವಾಸ ತೋರಿಸ್ತೀವೋ ಅದಕ್ಕೂ ಪ್ರೀತಿ ಅಂತಲೇ ಹೇಳ್ತೀವಿ ಸೊ ಎಲ್ಲ ವ್ಯಕ್ತಿಗಳ ಜೊತೆಗೆ ಅಥವಾ ಎಲ್ಲ ಸಂಬಂಧಗಳ ಜೊತೆಗೆ ಹೊಂದಿರೋದು ಒಂದು ಮುಗ್ಧವಾದ ಪ್ರೀತಿಯಾಗಿರಬೇಕು ಅನ್ನೋದು ಒಂದು ಸಂದೇಶ ಆಫ್ಕೋರ್ಸ್ ಒಂದೊಂದ್ಸಲಿ ಲೈಫಲ್ಲಿ ಟೂ ಗುಡ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರೆ ಅದು ಕೂಡ ನಡೆದಿದೆ ಈ ಸಿನಿಮಾದಲ್ಲಿ ಬಟ್ ಏನಾಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಬದುಕಲಿ ಇನ್ನಸೆಂಟ್ ಲವ್ ಗೆಲ್ಲಬಹುದು ಸೋಲಬಹುದು ಇಲ್ಲೇನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕಥಾ ಹಂದರ ಅಂತ ಹೇಳ್ಬೋದು ನೀವು ತೋತಾಪುರಿ ಸಿನಿಮಾದಲ್ಲಿ ನೀವು ಮತ್ತೆ ಧನಂಜಯ್ ಅವರು ಆಕ್ಟ್ ಮಾಡಿದ್ರಿ ಬಟ್ ಜೋಡಿಯಾಗಿ ನಟಿಸ್ತಾ ಇರೋದು ಇದು ಮೊದಲ ಬಾರಿ ಅಂತ ಹೇಳ್ಬೋದು ಸೊ ನಿಮ್ಮ ಇಬ್ಬರ ಒಂದು ಕಾಂಬಿನೇಷನ್ ಬಗ್ಗೆ ಹಾ ಅಲ್ಲಿ ತೋತಾಪುರಿಯಲ್ಲಿ ಧನುಸರೊಟ್ಟಿಗೆ ಕೆಲಸ ಮಾಡೋದಕ್ಕಾಗಿರಲಿಲ್ಲ ಒಂದೆರಡು ಮೂರು ಸೀಕ್ವೆನ್ಸ್ ಜೊತೆಗಿದ್ರು ಕೂಡ ಅವ್ರದ್ದು ನಂದು ಎಂಟೈರ್ ಸಪ್ರೇಟ್ ಸ್ಟೋರಿ ಲೈನ್ ಹೋಗ್ತಾ ಇರುತ್ತೆ ಇಲ್ಲಿ ತುಂಬ ಮುಖ್ಯ ಅಂದರೆ ನನಗೆ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವುದೇ ಒಬ್ಬ ಒಳ್ಳೆಯ ಪರ್ಫಾರ್ಮರ್ ಜೊತೆಗೆ ನಡ್ಸ್ಬೇಕಂದಾಗ ತುಂಬ ಖುಷಿ ಅನ್ಸುತ್ತೆ ಮೊದಲೇದು ಅದು ಒನ್ ಟೇಕಿಗೆ ಓಕೆ ಆಗುತ್ತೆ ಒನ್ ಟೇಕಿಗೆ ಓಕೆ ಆದಾಗ ಏನಾಗುತ್ತೆ ಅಂದರೆ ನಮ್ಮ ರಿಯಲ್ ಜೆನ್ಯೂನ್ ಫೀಲಿಂಗ್ಸ್ ಬಂದಿರುತ್ತೆ ಪದೇ 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 ರಿಪೀಟ್ ಆದಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗ್ ಅಂದರೆ ಫಿಸಿಕಲಿಗಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಆ ಮೆಂಟಲಿ ನಾವು ವೀಕ್ ಆಗಿ ವೀಕ್ ಆಗಿಬಿಟ್ರೆ ಒಂದು ನಾಲ್ಕನೇ ಟೇಕಿಗೋ ಐದನೇ ಟೇಕಿಗೋ ಪರ್ಫಾಮೆನ್ಸ್ ವೀಕ್ ಆಗ್ತಾ ಹೋಗುತ್ತೆ ಸೊ ಈ ಥರ ಒಳ್ಳೊಳ್ಳೆ ಪರ್ಫಾಮೆನ್ಸ್ ಜೊತೆ ಕೆಲಸ ಮಾಡಿದಾಗ ಏನಾಗುತ್ತೆ ತುಂಬ ಸೀನ್ಗಳು ತುಂಬ ಮುದ್ಮುದಾಗಿ ಬರುತ್ತೆ ನಂದು ಅನುಸರ್ದು ಯಾವ್ಯಾವ ಸೀಕ್ವೆನ್ಸ್ ಇದೆಯೋ ಅದೆಲ್ಲ ಸೀಕ್ವೆನ್ಸು ಆಲ್ಮೋಸ್ಟ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಒಂದೇ ಟೇಕಲ್ಲಿ ಆಗಿರೋದು ಅಂಡ್ ಪ್ರತಿಯೊಂದು ಕೂಡ ನಾವು ನನ್ನ ಹಾಡು ಎಲ್ಲ ಡಬ್ಬಿಂಗ್ ಅಲ್ಲಿ ನೋಡಿದಾಗ ತುಂಬ ಜೆನ್ಯೂನ್ ಎಲ್ಲೂ ಕೂಡ ಹಾ ಓಕೆ ಆಕ್ಷನ್ ಅಂದಾಗ ನಾವು ಶುರು ಮಾಡ್ತಿರ್ಲಿಲ್ಲ ಅದಕ್ಕಿಂತ ಮುಂಚೆನೆ ಆಲ್ರೆಡಿ ನಮ್ಮ ಕಾನ್ವರ್ಸೇಷನ್ ಶುರು ಆಗಿರ್ತಿತ್ತು ನಗುನೋ ಅಥವಾ ದುಃಖನೋ ಅದು ಯಾವ ಅಂದ್ರೆ ಪಾತ್ರಕ್ಕೆ ಅಥವಾ ಸಿಚ್ಯುವೇಶನ್ಗೆ ಯಾವ ಒಂದು ಮೂಡ್ ಬೇಕೋ ಅದು ಆಲ್ರೆಡಿ ಕ್ರಿಯೇಟ್ ಆಗಿರ್ತಿತ್ತು ಸೊ ಹಾಗಾಗಿ ಸೀನ್ಗಳು ನನ್ಗೆ ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿ ಅಂತ ಅನಿಸ್ತು ಬಹುಶಃ ತೆರೆ ಮೇಲೆ ನೋಡಿದಾಗ ನೀವುಗಳು ಹೇಳಬೇಕು ನಿಮ್ಮ ಅಭಿಪ್ರಾಯನ ನಿಮ್ಗೆ ಹೇಗೆ ಅನಿಸ್ತು ಅಂತ ಎಸ್ ಪುಟಾಣಿ ಹುಡುಗಿ ನಿಮ್ಮ ನಿಮ್ಮ ಜೊತೆ ಕೂಡ ಈ ಸಿನಿಮಾದಲ್ಲಿ ನನ್ನ ಸ್ಟೋರಿ ಅಂದ್ರೆ ನನ್ನ ಲೈನಲ್ಲಿ ಅವಳು ಇರೋದಿಲ್ಲ ಬಟ್ ಪ್ರಾಣ್ಯ ಶಿ ಸ್ವೀಟ್ ಹಾರ್ಟ್ ಫಸ್ಟ್ ಆಫ್ ಆಲ್ ಅವ್ರ ತಂದೆ ತಾಯಿಗೆ ನಾನು ನನ್ನ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಮಗು ಕನಸು ಕಾಣಬೇಕು ಅಂತಂದ್ರೆ ಮೊದಲು ಒಂದು ಯಾರಾದರೂ ಆ ಸೀಟ್ನ ನೆಡಬೇಕು ಅದನ್ನು ಅವ್ರ ತಂದೆ ತಾಯಿ ಮಾಡಿದಾರೆ ಅಂತ ಹೇಳ್ಬೋದು ಬಿಕಾಸ್ ನಾನು ಅವಳನ್ನ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ನಾನು ಇಂಡಸ್ಟ್ರಿಗೆ ನಾನು ಸೀರಿಯಲ್ ಮಾಡಬೇಕಾದ್ರೆ ಐದು ವರ್ಷದ ಹಿಂದೆ ಸೀರಿಯಲ್ ಮಾಡ್ತಾಯಿದ್ದೆ ಅಂದರೆ ಅಲ್ಲಿ ನಾನು ಚಿಕ್ಕೊಳ್ಳಿದಾಗಿನ ಪಾತ್ರನ ಪ್ರಾಣ್ಯ ಮಾಡಿದ್ಲು ಸೊ ಅಟ್ ಎ ಟೈಮ್ ನಡೀತಾ ಇತ್ತು ಅದು ಒಂದು ಕಡೆ ಅವಳು ಶೂಟಿಂಗ್ ಒಂದು ಕಡೆ ನನ್ನ ಶೂಟಿಂಗು ಅಂಥ ಟೈಮಲ್ಲೂ ಕೂಡ ಅವ್ರ ತಂದೆ ತಾಯಿ ಜೊತೆಗೆ ಬಂದು ಒಂದು ಕಡೆ ಓದಿಸ್ಕೊಂಡು ಅವಳಿಗೆ ಆ್ಯಕ್ಟಿಂಗ್ ಹೇಳ್ಕೊಂಡು ಅವಳೇನಾದರೂ ಡೈಲಾಗ್ ಹೇಳಬೇಕು ಅಂದರೆ ಡೈಲಾಗ್ನ ಅವಳಿಗೆ ಪ್ರಾಕ್ಟೀಸ್ ಮಾಡಿಸಿ ಫಸ್ಟ್ ಆಫ್ ಆಲ್ ಅವ್ರ ತಂದೆ ತಾಯಿ ತುಂಬ ಇದೆ ಸೇಮ್ ಟೈಮ್ ಅವಳು ಚೂಟಿ ಹುಡುಗಿ ಆ ವಯಸ್ಸಿಗಿಂತ ಹೆಚ್ಚು ಮೆಚುರಿಟಿ ಇದೆ ಅಂತ ಹೇಳ್ಬೋದು ಇಲ್ಲೂ ಅಷ್ಟೇ ಸರ್ ಹೇಳ್ತಾ ಇದ್ರು ಕಡೆ ಓದ್ಕೋತಾ ಒಂದು ಕಡೆ ಶೂಟಿಂಗ್ ಮಾಡ್ತಾ ಇದ್ಲಂತೆ ಸೊ ಒಳ್ಳೇದಾಗಲಿ ಅವಳಿಗೆ ಅಂಡ್ ಈ ಸಿನಿಮಾದಲ್ಲಿ ಪ್ರಾಣ್ಯ ಪಾತ್ರ ಜೀವ ಅಂತ ಹೇಳ್ಬೋದು ಪ್ರಾಣ್ಯ ಪಾತ್ರ ಒಂದು ಸೋಲ್ ಅಂತ ಹೇಳ್ಬೋದು ಮಕ್ಕಳು ಅಂದ್ರೇ ಪ್ರೀತಿ ಅಥವಾ ಮುಗ್ಧವಾದ ಪ್ರೀತಿ ಏನಂತಾರೆ ಯಾವುದೇ ಸ್ವಾರ್ಥವಿಲ್ಲದ ಪ್ರೀತಿ ಅಂದರೆ ಮಕ್ಕಳು ಅಂತ ಹೇಳ್ತಾರೆ ದೇವ್ರ ಸಮಾನ ಅಂತಾರೆ ಸೊ ಡನ್ ಹರ್ ಬೆಸ್ಟ್ ಇನ್ ದಿಸ್ ಮೂವಿ ಅಂತ ಹೇಳ್ಬೋದು ಇನ್ನು ಕುಶಾಲ್ ಫಸ್ಟ್ ಟೈಮ್ ಕೆಲಸ ಮಾಡಿರೋದು ಸೊ ಚಿತ್ರ ತಂಡದ ಜೊತೆ ಒಂದು ಕೆಲಸ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕುಶಾಲ್ ಸರ್ ಫಸ್ಟ್ ಕತೆ ಹೇಳೋದಕ್ಕೆ ಅಂತ ಮನೆಗೆ ಬಂದಾಗ ಹ್ಯೂ ಆರ್ ಸೋ ಎಮೋಷನಲ್ ಕತೆ ಹೇಳ್ತಾ 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 ಅವರು ತುಂಬ ಭಾವುಕರಾಗಿದ್ರು ನಾನು ತುಂಬ ಭಾವುಕಳಾಗಿದೆ ಬಟ್ ನನಗೆಲ್ಲೋ ಒಂದು ಕಡೆ ನನಗೆ ಅಂತಲ್ಲ ಬಹುಶಃ ಸಾಕಷ್ಟು ಆರ್ಟಿಸ್ಟ್ಗಳಿಗೆ ಒಂದು ಡೌಟ್ ಇರುತ್ತೆ ಏನಂದ್ರೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಹೇಳಿರ್ತಾರೆ ತುಂಬ ಚೆನ್ನಾಗಿ ಅನಿಸಿರುತ್ತೆ ಎಷ್ಟೋ ಸಲ ನನಗೆ ಅನೋವಿದೆ ನಾನು ಸೆಟ್ಟಲ್ಲಿ ಹೋದಾಗ ಸಲ ಡಿಸಪಾಯಿಂಟ್ ಆಗಿರೋದು ಉಂಟು ಅದು ಸೆಟ್ ಹಾಕೋದಲ್ಲಾಗಿರ್ಬೋದು ಅಥವಾ ನಮಗೇನೋ ಒಂದು ಹೇಳಿರ್ತಾರೆ ಒಂದು ಗುಡ್ಡದ ಮೇಲೆ ಏನೋ ಒಂದು ಮನೆ ಇರುತ್ತೆ ಅಂತ ಹೇಳಿರ್ತಾರೆ ಬಟ್ ಅವ್ರು ಹೇಳಿದಾಗ ನಮಗೆ ಕಲ್ಪನೆ ತುಂಬ ಇರುತ್ತೆ ಎಷ್ಟೇ ಆಗಲಿ ಕಲಾವಿದರು ಸ್ವಲ್ಪ ಹುಚ್ಚು ಮನಸ್ಸು ಅಂತ ಹೇಳ್ಬೋದು ಹೆಚ್ಚಿಗೆನೆ ಕಲ್ಪನೆ ಮಾಡ್ಕೊಂಬಿಟ್ಟಿರ್ತೀವಿ ಬಟ್ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಎಷ್ಟೋ ಸಲ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಸ್ಯಾಟಿಸ್ಫೈ ಅನಿಸಿರೋಲ್ಲ ಬಟ್ ಈ ಸಿನಿಮಾದಲ್ಲಿ ಟ್ರಸ್ಟ್ ಮೀ ಕುಶಾಲ್ ಸರ್ ನನಗೆ ಕತೆ ಹೇಳಬೇಕಾದ್ರೆ ಯಾವ ರೀತಿ ದೃಶ್ಯಗಳನ್ನು ನನಗೆ ಹೇಳಿದ್ರು ಈ ದೃಶ್ಯದಲ್ಲಿ ಹೀಗಾಗುತ್ತೆ ಅಂದರೆ ಒಂದು ಕೋಳಿ ಮರಿಗಳು ಒಂದು ಬುಟ್ಟಿಯಲ್ಲಿ ಇರುತ್ತೆ ಅದು ಕಿಚ್ ಕಿಚಿ ಅಂತಿರುತ್ತೆ ನಿಮ್ಮ ಮನೆ ಮುಂದೆ ಅಂತ ಹೇಳಿದ್ರೆ ಅದು ಕೂಡ ಅದನ್ನು ಕೂಡ ತುಂಬ ಸ್ಪಷ್ಟವಾಗಿ ಸುಂದರವಾಗಿ ಅದನ್ನಲ್ಲಿ ನೈಜವಾಗಿ ಅದು ತುಂಬ ಮುಖ್ಯ ಆಗುತ್ತೆ ಅದನ್ನು ಮಾಡಿದ್ರು ಸೆಟ್ಟಲ್ಲಿ ಅದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಮೂವಿ ಅಂತ ಹೇಳ್ಬೋದು ಸೊ ಕುಶಾಲ್ ಸರ್ ನನಗೇನು ಹೇಳಿದರು ಈವನ್ ನನ್ನ ಪಾತ್ರದ ಬಗ್ಗೆ ಕೂಡ ತುಂಬಾ ಕ್ಲಾರಿಟಿ ಕೊಟ್ಟಿದ್ರು ಅಂದರೆ ನನ್ನ ಬಟ್ಟೆಯಿಂದ ಹಿಡಿದು ನನ್ನ ಡೈಲಾಗಿಂದ ಹಿಡಿದು ನಾನು ಯಾವುದಾದ್ರೂ ಒಂದು ಆಕ್ಷನ್ ಈ ಸಿನಿಮಾದಲ್ಲಿ ಇರುತ್ತೆ ಅಂದರೆ ನನಗೆ ಮುಂಚಿತವಾಗೇ ಗೊತ್ತಿತ್ತು ಸೊ ನಮಗೆ ಶೂಟಿಂಗ್ ಸ್ಪಾಟಿಗೆ ಹೋದಾಗ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರಲಿಲ್ಲ ಬಹುಶಃ ಬಹಳಷ್ಟು ಏನಂತಾರೆ ಸಿಚುವೇಶನ್ಗಳಲ್ಲಿ ಇದಾಗುತ್ತೆ ಅಂದರೆ ಅವರು ಕೆಲವೊಂದು ವಿಷಯಗಳು ಹೇಳಿರಲ್ಲ ಸ್ಪಾಟಿಗೆ ಹೋದ ತಕ್ಷಣ ಇದು ಮಾಡಿ ಅಂದ ತಕ್ಷಣ ಕಲಾವಿದ್ರ ತಕ್ಷಣ ಅಫ್ಕೋರ್ಸ್ ಕೆಲಸ ಮಾಡೋದು ನಮ್ಮದು ನೂರಕ್ಕೆ ನೂರು ನಮ್ಮ ಧರ್ಮ ಅದ್ರ ಜೊತೆಗೆ ನಮ್ದು ಅನ್ನೋದೊಂದು ಇರುತ್ತೆ ನಮ್ದು ಅನ್ನೋದೊಂದು ಕೆಲವೊಂದು ಸರ್ಕಲ್ ಹಾಕೊಂಡಿರ್ತೀವಿ ಅಥವಾ ಲಿಮಿಟೇಷನ್ಸ್ ಅನ್ನೋದಿರುತ್ತೆ ಸೊ ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬರೆದ ಹಾಗೆ ಮುಂಚಿತವಾಗಿಯೇ ಎಲ್ಲ ವಿಷಯಗಳ ಬಗ್ಗೆ ಬಹಳಷ್ಟು ಕ್ಲಾರಿಟಿಯಿಂದ ಮಾಡಿದಂಥ ಸಿನಿಮಾ ಆ್ಯಕ್ಚುಲಿ ಆ ಸಿನಿಮಾ ಮಾಡಬೇಕಾದ್ರೆ ನಂದು ಅದನ್ನು ಸರಿದು ಇಬ್ಬ್ರದು ಟೋಟಲಿ ಬ್ಲಾಕ್ ಬ್ಯುಸಿ ಇತ್ತು ಆದರೂ ಕೂಡ ಎಲ್ಲೂ ತೊಂದರೆ ಆಗದೆ ಬಹಳ ಸುಂದರವಾಗಿ ಮಾಡಿಕೊಂಡ್ರು ಕೆಲವೊಂದ್ಸಲಿ ನೈಟ್ ಶೂಟ್ಗಳು ತುಂಬ ಇತ್ತು ನೈಟ್ ಶೂಟ್ಗಳಲ್ಲೂ ಕೂಡ ತುಂಬ ಫನ್ನಿಯಾಗಿ ಎಲ್ಲೂ ಕೂಡ ಗಲಾಟೆ ಮಾಡಿದೆ ಜೋರು ಜೋರು ಮಾಡಿದೆ ಯಾವುದೇ ರೀತಿಯ ಈಗೋ ಇಶ್ಯೂಸ್ ಇಲ್ಲದೆ ಬಹಳ ಸುಂದರವಾಗಿ ನಡೆಸ್ಕೊಟ್ರು ಬಿಕಾಸ್ ಕ್ಯಾಪ್ಟನ್ ಆಫ್ ದ ಶಿಪ್ ವಿಲ್ ಆಲ್ವೇಸ್ ಬಿ ದ ಡಿರೆಕ್ಟರ್ ಹಾಗೆಯೇ ನಮ್ಮ ಶ್ರೀ ಸರ್ ಬಗ್ಗೆ ಹೇಳಲೇಬೇಕು ಪ್ರೊಡ್ಯೂಸರ್ ಬಗ್ಗೆ ಸಚ್ಚ ಇನ್ನೋಸೆಂಟ್ ಸಚ್ಚ ಜೆನ್ಯೂನ್ ಫೆಲೋ ಇವರ ಬ್ಯಾನರ್ ಒಟ್ಟಿಗೆ ಕೆಲಸ ಮಾಡೋರು ಎಲ್ಲರೂ ಅದೃಷ್ಟವಂತರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಹಳ ಸರಳವಾದ ವ್ಯಕ್ತಿ ಜೀವನದಲ್ಲಿ ದುಡ್ಡು ಕೊಡೋರು ಎಷ್ಟು ಒಳ್ಳೆ ಮನಸ್ಸಿಂದ ಕೊಡ್ತಾರೋ ಅಲ್ಲಿ ಎಲ್ಲ ನಾವು ಆ್ಯಕ್ಟ್ ಮಾಡೋರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಷ್ಟು ೂ ಒಳ್ಳೆ ಮನಸಿಂದ ನಾವು ತಿರ್ಗ ಕೆಲಸ ಮಾಡ್ತೀವಿ ಅನ್ನದಾತರು ಎಷ್ಟೇ ಆಗಲಿ ಈ ಸಿನಿಮಾದಲ್ಲಿ ಅಂತ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಇದ್ರು ಅಂತ ಹೇಳ್ಬೋದು ಹಾಗೆಯೇ ಅವ್ರಿಗೂ ಕೂಡ ತುಂಬಾ ಕ್ಲಾರಿಟಿ ಇತ್ತು ನಾನು ಅದನ್ನೇ ಹೇಳ್ದೆ ಸೆಟ್ ಇವ್ರು ಏನು ಹೇಳಿರ್ತಾರೋ ಅದನ್ನ ಒದಗಿಸ್ಕೊಡೋದು ಒಬ್ಬ ನಿರ್ಮಾಪಕನ ಜವಾಬ್ದಾರಿ ಹೇಗಿರುತ್ತೆ ಅದನ್ನ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಈ ಸಿನಿಮಾದಲ್ಲಿ ಸೆಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಇದು ನೈಂಟೀಸ್ ಅಲ್ಲಿ ಕತೆ ಸೊ ನೈನ್ಟೀಸ್ ಅಲ್ಲಿ ಈ ತರದ ಯಾವ್ದೋ ಒಂದು ಹೋರ್ಡಿಂಗ್ ಇರುತ್ತೆ ಈ ತರದ ಯಾವುದೋ ಒಂದು ಸ್ಕ್ರೀನ್ ಇರುತ್ತೆ ಅಂದ್ರೆ ಖಂಡಿತವಾಗ್ಲೂ ಯಾರೂ ನಂಬಲ್ಲ ಸೊ ಹೋಲ್ ಸೆಟ್ ಅಪ್ನೆ ಚೇಂಜ್ ಮಾಡ್ಬೇಕಿತ್ತು ಒಂದು ಪೋಸ್ಟರ್ ಇಂದ ಹಿಡ್ಕೊಂಡು ನಾವು ಯೂಸ್ ಮಾಡೋ ಪೌಡರ್ ಇಂದ ಹಿಡ್ಕೊಂಡು ಪ್ರತಿಯೊಂದನ್ನು ನಾವು ಯೂಸ್ ಮಾಡೋ ಬ್ಯಾಗ್ ಇಂದ ಹಿಡ್ಕೊಂಡು ಅವಾಗೆಲ್ಲ ಯಾವುದೋ ವಯರ್ ಬ್ಯಾಗ್ಸ್ ಯೂಸ್ ಮಾಡ್ತಾ ಇದ್ವಿ ಸೊ ಅಲ್ಲಿಂದ ಹಿಡ್ಕೊಂಡು ಎಲ್ಲ ಚೇಂಜ್ ಮಾಡ್ಬೇಕಾಗಿತ್ತು ಅದನ್ನೆಲ್ಲದನ್ನೂ ತುಂಬಾ ಅದ್ಭುತವಾಗಿ ಒದಗಿಸ್ಕೊಟ್ಟಿದ್ದಾರೆ ನ್ಯಾಯ ಒದಗಿಸಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಬೇಕು ಇನ್ನು ಹೆಚ್ಚೆಚ್ಚು ಸಿನಿಮಾಗಳು ನಿಹಾರಿಕಾ ಬ್ಯಾನರ್ ಇಂದ ಬರಲಿ ಅಂತ ಅವ್ರಿಗೆ ಆಶಿಸ್ತೀನಿ ಎಸ್ ಇತ್ತೀಚಿಗಷ್ಟೇ ಮದುವೆ ಆಗಿದ್ರಿ ನೀವು ಹೇಗಿದೆ ದಾಂಪತ್ಯ ಜೀವನ ಇತ್ತೀಚಿಗಷ್ಟೇ ಮದುವೆ ಆದರೆ ತುಂಬ ಚೆನ್ನಾಗಿದೆ ಆನೆಸ್ಟ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿ ತುಂಬ ಜೀವನದಲ್ಲಿ ಜಂಜಾಟ ಅನಿಸೋದು ಇವಾಗ ಎಲ್ಲೋ ಒಂದು ಕಡೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಶೇರ್ ಆಗಿದೆ ಅಂತ ಅನ್ಸುತ್ತೆ ಅಂಡ್ ನಾನು ಜೀವನದಲ್ಲಿ ಯಾರೂ ನಂಬಿ ತುಂಬ ಕ್ಲೋಸ್ ಫ್ರೆಂಡ್ ಅಂತ ನಾನು ಬದುಕಲ್ಲಿ ಯಾರೂ ಬಿಟ್ಕೊಂಡಿಲ್ಲ ಅಂತ ಗೊತ್ತಿರುತ್ತೆ ಆಫ್ಟರ್ ಅ ಲಾಂಗ್ ಟೈಮ್ ಐ ಹ್ಯಾವ್ ಗಾಟ್ ಅ ವೆರಿ ಬೆಸ್ಟ್ ಫ್ರೆಂಡ್ ನನ್ನ ಜೀವನದಲ್ಲಿ ಒಬ್ಬ ಆತ್ಮೀಯ ಗೆಳೆಯ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಐ ಹ್ಯಾಪಿ ಅಂಡ್ ಹೀಗೆ ಇರುತ್ತೆ ಅಂತ ಭಾವಿಸ್ತೀನಿ ನೀವು ನಟಿಸಿರುವಂಥ ಸಿನಿಮಾಗಳಲ್ಲಿ ಅವರಿಗೆ ಯಾವ ಸಿನಿಮಾ ತುಂಬಾ ಇಷ್ಟ ಆಗ ಬಹುಶಃ ಜಮಾಲಿ ಗುಡ್ಡಾನೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬಿಕಾಸ್ ಇದರಲ್ಲಿರೋ ಲುಕ್ಗಳು ಲುಕ್ ಹೀರೋಯಿನ್ ಅಂದ ತಕ್ಷಣ ಏನೋ ಒಂದು ಗ್ಲಾಮರ್ ಇವಾಗ ಈಗ ನಾನು ಕುತ್ಕೊಂಡಿದ್ದೀನಿ ನೀಟಾಗಿ ಹೇರೆಲ್ಲ ಸೆಟ್ ಮಾಡ್ಕೊಂಡು ಮೇಕಪ್ ಹಾಕೊಂಡು ಈ ಥರ ಯಾರೇನೇ ಕೂರಿಸಿದ್ರು ತುಂಬ ಚೆನ್ನಾಗೇ ಕಾಣಿಸ್ತಾರೆ ಸೊ ಇದರಲ್ಲಿ ಏನು ನಂದೇನೋ ಸ್ಪೆಷಾಲಿಟಿ ಅಂತೇನು ಅನ್ಸಲ್ಲ ಇದೇನೋ ನನ್ನ ಕಲರ್ ಇದ್ದೀನಿ ಉದ್ದ ಇದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಇದರಲ್ಲಿ ನನ್ನದೇನು ದೊಡ್ಡತನ ಇಲ್ಲ ಆದರೆ ಒಂದು ಪರ್ಫಾರ್ಮೆನ್ಸ್ ಏನಾದರೂ ಚೆನ್ನಾಗಿದೆ ಅಂತ ನಾಲ್ಕು ಜನ ಹೇಳಿದ್ರೆ ಅಲ್ಲಿ ನನ್ನ ಗ್ರೇಟ್ನೆಸ್ ಅಂತ ಅನ್ಸುತ್ತೆ ಅವಾಗ ನನಗೆ ನಿಜವಾಗ್ಲೂ ನನ್ನ ಬಗ್ಗೆ ಏನೋ ಒಂದು ಖುಷಿ ಅಂತ ಅನ್ಸುತ್ತೆ ಬಹುಶಃ ಈ ಸಿನಿಮಾದಲ್ಲಿ ಆ ಕೆಲಸ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಇದೆ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಅನ್ಸುತ್ತೆ ನನ್ನ ನಮ್ಮ ಮನೆಯವ್ರಿಗಷ್ಟೆಲ್ಲ ಅತ್ತೆ ಮಾವ ಎಲ್ರಿಗೂ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿ ತೋರಿಸ್ತೀನಿ ಎಸ್ ಅವ್ ನಟಿಯರಿಗೆ ಮದುವೆ ಆದ ಮೇಲೆ ಅವಕಾಶಗಳು ಕಮ್ಮಿ ಅನ್ನೋ ಒಂದು ಮಾತಿದೆ ಸೊ ಆ ಆ ರೂಲ್ನ ಆ ಒಂದು ಮೆಂಟಾಲಿಟಿನ ಬ್ರೇಕ್ ಮಾಡಬೇಕಾಗತ್ತೆ ಇವಾಗ ಬಹುಶಃ ಅದು ಹೋಗಿದೆ ಅಂತ ಅನ್ಕೊಂಡು ಲುಕ್ ಅದು ಅದು ನಮ್ಮ ಸ್ಟೇಟಸ್ ತೋರಿಸೋಲ್ಲ ಆಪೋಸಿಟ್ ಪರ್ಸನ್ ಯಾರು ಆ ಥರ ಥಿಂಕ್ ಮಾಡ್ತಿರ್ತಾರೋ ಅದು ಅವರ ಯೋಗ್ಯತೆ ತೋರಿಸುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮದುವೆ ಆಗಿದೇನೋ ಮದುವೆ ಆಗಿಲ್ವೋ ಬಾಯ್ ಫ್ರೆಂಡ್ ಇದ್ದಾನೋ ಗರ್ಲ್ ಫ್ರೆಂಡ್ ಇದ್ದಾಳೋ ಅವ್ರಿಗೆ ಮತ್ತೊಂದು ಮತ್ತೊಂದಾಗಿದೆಯನೋ ಅವ್ರ ಪರ್ಸ್ನಲ್ ಲೈಫ್ಗೂ ಪ್ರೊಫೆಷ್ನಲ್ ಲೈಫ್ಗೂ ಸಂಬಂಧನೇ ಇಲ್ಲ ಅಂತ ನಾನು ಅನ್ಕೋತೀನಿ ಬಹುಶಃ ಅದಕ್ಕೆ ಅನಿಸುತ್ತೆ ಎಷ್ಟೋ ಸ್ವಲ್ಪ ಹಿಂದೆನೇ ತುಂಬ ಬ್ರಾಡ್ ಮೈಂಡ್ ಇತ್ತು ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ನಾವು ಅಮ್ಮ ಅವ್ರನ್ನ ತಗೊಂಡ್ರೆ ಅವ್ರ ಕೆರಿಯರ್ ಶುರು ಮಾಡಿದೆ ಮದುವೆ ಆದಮೇಲೆ ಮಗು ಮದುವೆ ಆಗಿ ಮಗು ಆದಮೇಲೆ ಅಂತೆ ಐ ವಾಸ್ ಸೋ ಸರ್ಪ್ರೈಸ್ ಟು ನೋ ದಿಸ್ ಸೊ ಅಂಥ ಅದ್ಭುತವಾದ ಕಲಾವಿದರು ಮತ್ತೆ ಅವಾಗ ಅಷ್ಟು ಬ್ರಾಡಾಗಿ ಯೋಚನೆ ಮಾಡ್ತಿದ್ರು ಅನ್ಸುತ್ತೆ ನಿರ್ದೇಶಕರು ನಿರ್ಮಾಪಕರು ಅವ್ರಿಗೆ ಒಬ್ಬ ಒಳ್ಳೆ ಕಲಾವಿದ ಅಥವಾ ಕಲಾವಿದ ಅಷ್ಟೇ ಬೇಕಾಗಿತ್ತು ಅನ್ಸುತ್ತೆ ಬೇರೆ ಇವಾಗಲೂ ಅದೇ ಆ ತರದ್ದು ಎಲ್ಲ ಜಾನ್ ಅಂದ್ರೆ ಆ ಥರದ ಮೆಂಟಾಲಿಟಿ ಎಲ್ಲ ಮೀರಿ ಮೀರಿದ್ದಾರೆ ಪಾತ್ರಕ್ಕೆ ಇವರು ನ್ಯಾಯ ಒದಗಿಸ್ತಾರೆ ಅಂದ್ರೆ ಯಾರನ್ನು ಬೇಕಾದ್ರೂ ತಗೋಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಮೇಲೆ ನನ್ನನ್ನು ತುಂಬ ಪ್ರೀತಿಯಿಂದ ಯಾರೇ ಅಪ್ರೋಚ್ ಮಾಡಿದ್ರು ಕೂಡ ನಾನು ಅವರಿಗೆ ಅಷ್ಟೇ ಪ್ರೀತಿಯಿಂದ ರೆಸ್ಪಾಂಡ್ ಮಾಡ್ತೀನಿ ಹಾಗೆಯೇ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ನನ್ನ ಕೊನೆ ಉಸಿರಿರೋವರೆಗೂ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಈ ಸಿನಿಮಾನ ನಿರೀಕ್ಷೆ ಇಟ್ಕೊಂಡು ಥಿಯೇಟ್ರಿಗೆ ಬರುವಂಥ ಅಭಿಮಾನಿಗಳಿಗೆ ಈ ಒಂದು ಫ್ಯಾಕ್ಟರ್ ಇಷ್ಟ ಆಗುತ್ತೆ ಅನ್ನೋದಾದರೆ ವರ್ಷದ ಕೊನೆ ಹಾಗೂ ವರ್ಷದ ಆರಂಭ ಎರಡನ್ನೂ ಕೂಡ ಈ ಸಿನಿಮಾದ ಮುಖಾಂತರ ಮಾಡಬಹುದು ಮೊದಲನೇದಾಗಿ ನೈಂಟೀಸ್ ಅಂದರೆ ಬಹುಶಃ ನಾವು ಅದೇ ನಮ್ಮ ನಮ್ಮದು ನೈಂಟೀಸ್ ನಾವು ಅವಾಗ್ತಾನೆ ಹುಟ್ಟಿರ್ತೀವಿ ಬಟ್ ನಮ್ಮ ತಂದೆ ತಾಯಿಗಳ ಕಾಲ ಅಂತ ಹೇಳ್ಬೋದು ಆ ಆ ಟೈಮಲ್ಲಿ ಒಂದು ಪ್ರೀತಿ ಅಂದರೆ ಹೇಗಿರ್ತಾ ಇತ್ತು ಆಮೇಲೆ ಆ ಟೈಮಲ್ಲಿ ನಡೆಯುವಂಥ ಕೆಲವೊಂದು ಹಳ್ಳಿ ಹುಡುಗಿ ಆಗಿದ್ದರೆ ಅವಳು ಬದುಕಲ್ಲಿ ಏನೇನು ಆಗಬಹುದು ಆ ಥರದ ಕೆಲವು ವಿಷಯಗಳನ್ನು ಇಟ್ಕೊಂಡು ಈ ಸಿನಿಮಾ ಹಿಡಿದಿದ್ದಾರೆ ಸಿನಿಮಾ ಥಿಯೇಟ್ರಿಗೆ ಬಂದರೆ ಹಾ ಒಳ್ಳೊಳ್ಳೆ ಹಾಡುಗಳಿದೆ ಅದ್ಭುತವಾದ ದೃಶ್ಯಾವಳಿ ಅಂತ ಹೇಳ್ಬೋದು ಐ ಮಸ್ಟ್ ಥ್ಯಾಂಕ್ ಕಾರ್ತಿಕ್ ಸರ್ ಹಾಗೆಯೇ ಧನುಸರ್ನ ಲೇಡಿ ಫ್ಯಾನ್ಸ್ ಎಲ್ಲ ಧನುಸರ್ನ ಡಿಫ್ರೆಂಟ್ ಗೆಟಪ್ಪಲ್ಲಿ ನೋಡೋಕೆ ಬರ್ಬೋದು ಧನುಸರ್ ಕೈ ಏನು ನಾಚಿಕೊಂಡ್ರೂ ಏನೋ ಗೊತ್ತಿಲ್ಲ ಸೊ ಒಂದು ಇನ್ನೋಸೆಂಟ್ ಲವ್ ಅಂತ ಹೇಳ್ಬೋದು ಫ್ಯಾಮಿಲಿ ಪೂರ್ತಿ ಕುತ್ ಕುತ್ಕೊಂಡು ಖುಷಿಯಿಂದ ನೋಡ್ಬೋದಾದಂಥ ಸಿನಿಮಾ ಸೊ ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟರ್ಗೆ ಬಂದು ಒಂದು ಸುಪೋನೇ ಟೈಮ್ ಇನ್ ಜಮಾಲಿ ಗುಡ್ಡ ನೋಡಿ ನಿಮ್ಮ ಬದುಕಲು ಅಂಥ ಪ್ರೀತಿ ಸಿಗಲಿ ಅಂತ ಈ ವರ್ಷದ ಕೊನೆಯಲ್ಲಿ ಆರಂಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಆಶಿಸ್ತೀನಿ